ಮನಸ್ಸಿನಿಂದ ಮರ್ಜಾಗುವುದನ್ನೇ ಮೋಕ್ಷ ಅಂತ ಹೇಳ್ತೀವಿ. ಮನಸ್ಸು ಹೇಗೆ ಶುದ್ಧ ಆಗುತ್ತೆ? ಪ್ರಾಣಶಕ್ತಿಯನ್ನು ಹೊರಗಿಂದ ವಾಯುವನ್ನು ಒಳಗೆ ಎಳೆದು ದೇಹದೊಳಗೆ ಜಾಸ್ತಿ ಜಾಸ್ತಿ ತುಂಬಿಕೊಳ್ಳು. ಅವರಿಗೆ ಆದ ಬಣ್ಣ ಇದೆ, ಅವರಿಗೆ ಆದ ಡ್ರೆಸ್ ಸೆನ್ಸ್ ಇದೆ. ಸಮರ್ಪಣಾ ಭಕ್ತಿ ನಮ್ಮ ದೇಹದಲ್ಲಿರೋ ಇಂದ್ರಿಯಗಳು, ದೇಹ, ಬುದ್ಧಿ, ಮನಸ್ಸು, ಜೀವ, ಅಹಂಕಾರ ಈ ಅಷ್ಟನ್ನು ಭಗವಂತನಿಗೆ ಅರ್ಪಣೆ ಮಾಡೋದು. ಅರ್ಪಣೆ ಅಂದರೆ ಶುದ್ಧೀಕರಣ ಪ್ರಕ್ರಿಯೆ. ಚಿತ್ತಶುದ್ಧಿ, ಭಾವಶುದ್ಧಿ, ಅಹಂಕಾರ ಶುದ್ಧಿ, ಮನೋಶುದ್ಧಿ, ಇದನ್ನು ಭಕ್ತಿ ಅಂತಾರೆ. ಮನಸ್ಸು ಹೇಗೆ ಶುದ್ಧ ಆಗುತ್ತೆ? ಮನಸ್ಸು ವಾಯುರೂಪ. ವಾಯು ಹೊರಗಿನ ಪ್ರಪಂಚದಲ್ಲಿ ಪರಮಾತ್ಮ ತತ್ವದಲ್ಲಿ ಅವನ ಹೆಸರು ವಾಯು. ಅದೇ ಒಂದು ದೇಹದೊಳಗೆ ಜೀವರೂಪದಲ್ಲಿ ಪ್ರವೇಶ ಆದರೆ ಅವನಿಗೆ ಹೆಸರು ಪ್ರಾಣ. ಎರಡು ಕಾನ್ಸೆಪ್ಟ್ ಗೊತ್ತಿರಲಿ. ಅಖಂಡವಾಗಿದ್ದಾಗ ಪ್ರಪಂಚದಲ್ಲಿ ಅವನ ಹೆಸರು ವಾಯು. ಅದೇ ಆಟಮ್, ಆಟಮಿಕ್, ಇಟ್ಸ್ ನಾಟ್ ಮಾಲಿಕ್ಯೂಲ್. ಆಟಮಿಕ್ ಆಗಿ ಒಂದು ಜೀವದೊಳಗೆ, ನನ್ನ ದೇಹದೊಳಗೆ ಆ ವಾಯು ಸಂಚಾರ ಆಯಿತು, ಅದರ ಹೆಸರೇನು? ಪ್ರಾಣ. ಅದೇ ನಾನು ಆ ಪ್ರಾಣವನ್ನು ಹೊರಗೆ ಬಿಟ್ಟಾಗ ಅದು ವಾಯು. ಇದೆರಡು ಗೊತ್ತಿರಲಿ. ಈ ಪ್ರಾಣ ವಾಯುವಲ್ಲಿ ಜ್ಞಾನದಿಂದ ಮರ್ಜಾಗುವುದನ್ನೇ ಮೋಕ್ಷ ಅಂತ ಹೇಳ್ತೀವಿ. ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಯಿತು. ಸಣ್ಣವಾಗಿದ್ದ ವಾಯು, ಪ್ರಾಣ ಎಂಬ ಹೆಸರಿನ ವಾಯು, ದೇಹದಲ್ಲಿ ಲಿಮಿಟೆಡ್ ಆದ ವಾಯು, ಅನ್ಲಿಮಿಟೆಡ್ ಆದ ನೇಚರೊಳಗೆ ಮರ್ಜ ಆಗ್ತದಲ್ಲ, ಅದನ್ನು ಮೋಕ್ಷ. ಜೀವ ಪರಮಾತ್ಮ ಸಂಯೋಗ. ಹಾಗಾಗಿ ಪ್ರಾಣಾಯಾಮ, ಪ್ರಾಣಶಕ್ತಿಯನ್ನು ಹೊರಗಿಂದ ವಾಯುವನ್ನು ಒಳಗೆ ಎಳೆದು ದೇಹದೊಳಗೆ ಜಾಸ್ತಿ ಜಾಸ್ತಿ ತುಂಬಿಕೊಳ್ಳು, ಪ್ರಾಣವಾಯು ಅಂತ. ಹಾಗಾಗಿ ಸತ್ತೋದಾಗ ಪ್ರಾಣ ಹೋಯಿತು ಅಂತಾರೆ, ದೇಹ ಹೋಯಿತು ಅಂತ ಅನ್ನಲ್ಲ. ಈಗ ಭಕ್ತಿಗೆ ಬರ್ತೀನಿ. ಜೀವನು ಒಂದು ಬೆಳಕು, ಪರಮಾತ್ಮನು ಮಹಾಬೆಳಕು, ಸೂರ್ಯ ಅಂತ ಇಟ್ಕೊಳ್ಳೋಣ. ನಮ್ಮೊಳಗೊಂದು ಜೀವನು ಚೈತನ್ಯ ಇದೆ, ಅದು ಹೋಯಿತು ಅಂದರೆ ಜಡ, ಕರೆಂಟ್ ಇಲ್ಲದ ಕ್ಯಾಮ್ರಾ ಅಂತ. ಆ ಕರೆಂಟನ್ನು ಜ್ಞಾನದಿಂದ ಜೀವ ಇರಬೇಕಾದ್ರೆ ಪರಮಾತ್ಮನಲ್ಲಿ ಲಯಗೊಳಿಸ್ತೀವಲ್ಲ, ಅದನ್ನು ಮೋಕ್ಷ ಅಥವಾ ಜೀವನ ಮುಕ್ತಿ ಅಂತಾರೆ. ದೇಹ ಇದ್ದಾಗಲೇ ಜ್ಞಾನವನ್ನು ಪಡ್ಕೊಳ್ಳೋದು. ಇನ್ನೊಂದು ವಿದೇಹ ಮುಕ್ತಿ, ದೇಹ ಬಿಡಬೇಕಾದ್ರೆ ಕೃಷ್ಣ ಅಂತೇಳಿ ಪ್ರಾಣ ಬಿಡೋದು. ಅಂತಕಾಲೇ ಸ್ಮರೇ ಮಾಮ್, ಯಾವ ನಮ್ಮ ಕೊನೆಯ ಜ್ಞಾಪಕ, ರಾತ್ರಿ ನಿದ್ದೆ ಮಾಡ್ತಾ ಯಾವ ಕೊನೆಯ ಜ್ಞಾಪಕ ಇರುತ್ತೆ, ಬೆಳಗ್ಗೆ ಅಲ್ಲಿಂದನೇ ಶುರುವಾಗುತ್ತೆ. ಹಾಗೆ ಸಾಯುವಾಗ ಒಬ್ಬ ವ್ಯಕ್ತಿ ಕೊನೆಯ ಆಸೆ ಏನಿರುತ್ತೆ, ಅವನ ನೆಕ್ಸ್ಟ್ ಜರ್ನಿ ಅಲ್ಲಿಂದನೇ ಶುರುವಾಗ್ತದೆ. ಹಾಗಾಗಿ ಕೊನೆಗಾಲದಲ್ಲಿ ಯಾರು ಭಗವಂತನನ್ನು ಸ್ಮರಿಸ್ತಾರೆ ಅವನಿಗೆ ಹೆಸರಿಲ್ಲ, ಹೆಸರು ನಾವಿಟ್ಟಿರು. ಶಿವ, ವಿಷ್ಣು, ಬ್ರಹ್ಮ, ಜೀಸಸ್, ಅಲ್ಲಾ, ಗುರುನಾನಕರೆಲ್ಲ ನಾವಿಟ್ಟ ಹೆಸರು. ರೂಪ, ಅವನಿಗೊಂದು ರೂಪ ಕೊಟ್ವಿ, ಅವನಿಗೊಂದು ಕರ್ಮ ಕೊಟ್ವಿ, ಅವನಿಗೊಂದು ನಾಮ ಕೊಟ್ವಿ, ಅವನಿಗೊಂದು ಗುಣ ಕೊಟ್ವಿ. ಇದಷ್ಟು ಅಳಿಸಿದರೆ ಅವ ನಿರ್ಗುಣ. ಆ ನಿರ್ಗುಣವನ್ನು ಪರಬ್ರಹ್ಮ ಅಂತೀವಿ. ಅವನು ಪರಮಾತ್ಮ ಆದಾಗ ಅವನಿಗೆ ಗುಣ ವಿಶೇಷ ಇರ್ತದೆ. ರಾಮನಿಗೆ ರಾಮನದ್ದೇ ಆದ ಗುಣ ಇತ್ತು, ಕೃಷ್ಣನಿಗೆ ಕೃಷ್ಣನದ್ದೇ ಆದ ಗುಣ ಇತ್ತು, ಬುದ್ಧನಿಗೆ ಬುದ್ಧನೇ ಆದ ಗುಣ ಇತ್ತು. ಯಾವಾಗ ತಾಯಿ, ಎಕ್ಸಾಂಪಲ್ ಕೊಡ್ತೀನಿ, ತಾಯಿ, ನಮ್ಮೆಲ್ಲರಿಗೂ ಒಬ್ಬೊಬ್ಬರು ತಾಯಂದರಿದ್ದಾರೆ. ಅವರಿಗೆ ಅವರದ್ದೇ ಆದ ಗುಣ ಇದೆ, ಅವರಿಗೆ ಆದ ರುಚಿಗಳಿದೆ, ಅವರಿಗೆ ಆದ ಬಣ್ಣ ಇದೆ, ಅವರಿಗೆ ಆದ ಡ್ರೆಸ್ ಸೆನ್ಸ್ ಇದೆ ಅಲ್ವಾ? ಅಂದರೆ ಪರಮಾತ್ಮ ರೂಪದಲ್ಲಿ ಇದ್ದಾರೆ. ಆ ತಾಯಿ ಸುರಿಸೋ ಪ್ರೀತಿ, ದಯೆ ಇದೆಯಲ್ಲ, ಆ ದಯೆ ದೇವರು ಪರಬ್ರಹ್ಮ ಅಂತ. ಯಾಕೆ ಅಲ್ಲಿ ಗುಣ ಇಲ್ಲ, ಆಕಾರ ಇಲ್ಲ, ದಯೆ. ಅದು ತಾಯಿ ಮತ್ತು ಮಗನ ಮಧ್ಯವೂ ದಯೆ ಇದ್ದಾಗ ಅದು ಬೇರೆ ರೂಪ. ಗಂಡ ಹೆಂಡತಿ ಮಧ್ಯೆ ಇದ್ದ ಪ್ರೀತಿ ಇದ್ದರೂ ಅದೇ ಬೇರೆ ರೂಪ. ಹುಡುಗ ಹುಡುಗಿ ಮಧ್ಯೆ ಇದ್ದ ಪ್ರೀತಿ ಅದೇ ಬೇರೆ ರೂಪ. ಫ್ರೆಂಡ್ಸ್ ಮಧ್ಯೆ ಇರೋ ಪ್ರೀತಿ ಅದಕ್ಕೆ ಬೇರೆ ರೂಪ. ಆದರೆ ಕಂಟೆಂಟ್ ಒಂದೇ, ಒಂದು ಜೀವ ಇನ್ನೊಂದು ಜೀವವನ್ನು ಕೇರ್ ಮಾಡು ಅಲ್ವಾ? ಡಾಕ್ಟ್ರ್ ಪೇಷಂಟ್ ಮನೆ ಮಧ್ಯೆ ಇರೋ ಪ್ರೀತಿ ಅದು ಬೇರೆ ರೂಪ. ಶಸ್ತ್ರ ಇರುತ್ತೆ, ಡಾಕ್ಟರ್ ಕೊಲೆ ಮಾಡೋದಿಲ್ಲ, ಅವನನ್ನು ಉಳಿಸಬೇಕು ಅಂತ ಶಸ್ತ್ರ ತೆಗೆದಿರ್ತಾನೆ. ಸೊ ಅದು ಪ್ರೀತಿ. ಹಾಗೆ ಆ ಮೈನ್ ಕಾನ್ಸೆಪ್ಟ್ ಪ್ರೀತಿ ಇದೆ, ಅದು ನಿರ್ಗುಣ. ಅದು ಎಕ್ಸ್ಪ್ರೆಸ್ ಆಗಿದೆಯಲ್ಲ ಈ ಎಲ್ಲ ವ್ಯಕ್ತಿತ್ವಗಳ ಮೂಲಕ, ಅದು ಸಗುಣ. ಇದಿಷ್ಟೇ ಕ್ಲಾರಿಟಿ ಸಿಕ್ಕಿದರೆ ಭಕ್ತಿ ಸುಲಭವಾಗಿ ಅರ್ಥ ಆಗ್ತದೆ. ಸೊ ಹಾಗಾಗಿ ನಾವು ನಿರ್ಗುಣವಾದ ಆ ಪ್ರೀತಿಯನ್ನು ದೇವರನ್ನು ತನ್ನೊಳಗೆ ಸಗುಣ ರೂಪದಲ್ಲಿರೋ ಸಶರೀರದಿಂದ ಅಳವಡಿಸ್ಕೊಳ್ತೀವಲ್ಲ, ಅದನ್ನು ಭಕ್ತಿ. ಸೊ ಕಾನ್ಸೆಪ್ಟ್ ಡಿಪೆಂಡ್ಸ್ ಆನ್ ಭಾವ ಮತ್ತು ಶ್ರದ್ಧ, ಈ ಎರಡೂ ಇದ್ದಿದ್ದು ಭಕ್ತಿ. ಶ್ರದ್ಧಾಹೀನವಾದ ಪೂಜೆ ಇದೆಯಲ್ಲ, ಅದೊಂಥರ ಶುಷ್ಕ, ಪ್ಲಾಸ್ಟಿಕ್ ತಿಂಡಿ ಇದ್ದಾಗೆ, ತಿನ್ನಲಿಕ್ಕಾಗಲ್ಲ, ನೋಡ್ಲಿಕ್ಕೆ ಅದೇ ಥರ ಇರುತ್ತೆ. ಸೊ ಇದಿಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಪೂಜೆ ಮಾಡಬೇಕಾದ್ರೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಳ್ಳೋದನ್ನು ಭಕ್ತಿ ಅಂತ ಹೇಳ್ತಾರೆ.
ಯಾವುದನ್ನೆಲ್ಲ ಸಮರ್ಪಣೆ ಮಾಡಿಕೊಳ್ಳೋದು ದೇಹ ಬುದ್ಧಿ ತ್ರಿಕರಣವನ್ನು ಮನಸ್ಸು ಬುದ್ಧಿ ಮಾತು ಮನಸ್ಸು ಕೃತಿ ಇದೇ ತ್ರಿಕರಣ ಇದನ್ನು ಸಮರ್ಪಣೆ ಮಾಡೋದು ಭಕ್ತಿ